ಹಾಯ್ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನಾನು ಸ್ಪೆಷಲ್ಲಾಗಿ ಈ ಚಳಿಗೆ ಮತ್ತು ಮಳೆಗೆ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಅಂಥ ಟೈಮಲ್ಲಿ ಈ ಬಿಸಿ ಬಿಸಿಯಾಗಿರೋ ರವೆ ಚಿಪ್ಸ್ನ ಯಾವ ರೀತಿ ಪಟ್ ಅಂತ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಕಡಿಮೆ ಟೈಮಲ್ಲಿ ಆಗುತ್ತೆ ಈ ಚಳಿಗಂತೂ ಸಂಜೆ ಟೈಮಲ್ಲಿ ಒಂದು ಕಪ್ ಬಿಸಿ ಬಿಸಿ ಟೀ ಅಥವಾ ಕಾಫಿ ಇದ್ದು ಜೊತೇಲಿ ಈ ಸ್ನ್ಯಾಕ್ಸ್ ಇದ್ದುಬಿಟ್ರೆ ಏನು ಹೇಳ್ತೀರಾ ಪರಮಾನಂದ ಅಂತ ಹೇಳ್ಬೋದು ಅಷ್ಟು ಸಖತ್ತಾಗಿರುತ್ತೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಮೀಡಿಯಂ ರವೆ ಅಥವಾ ಬಾಂಬೆ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾನು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಪೌಡ್ರ್ ಮಾಡ್ಕೊಳ್ಳೋದು ಬೇಡ ನೋಡಿ ಯಾವ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿರುತ್ತಲ್ಲ ಆ ರೀತಿ ಅದಾದಮೇಲೆ ಮೂರು ಒಣ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಇನ್ನೊಂದು ಸಾರಿ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾರಿನೂ ಅಷ್ಟೇ ತುಂಬ ಪೌಡ್ರ್ ಆಗಿಲ್ಲ ತರಿ ತರಿಯಾಗಿ ಸೇಮ್ ಅಕ್ಕಿ ಹಿಟ್ಟೆಲ್ಲ ಇರುತ್ತಲ್ಲ ಅದೇ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅಜ್ವಾಯಿನ್ ಅಥವಾ ಓಂಕಾಳು ಅರ್ಧ ಚಮಚದಷ್ಟು ಅದಾದಮೇಲೆ ನಾನು ಒಂದು ಎಸಳು ಕರಿಬೇವನ್ನ ನೋಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಈಗ ನಾವು ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಹದದಲ್ಲಿ ಕಲಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿನೂ ಕಲಸ್ಕೋಬಾರ್ದು ತುಂಬ ಸಾಫ್ಟಾಗಿನೂ ಕಲಸ್ಕೋಬಾರ್ದು ಆ ಹದದಲ್ಲಿ ಕಲಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಸಾಫ್ಟಾಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನೋಡಿಕೊಂಡು ಹದವಾಗಿ ಕಲಸ್ಕೋಬೇಕು ನೋಡಿ ಈ ಥರ ನಾನು ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಕಲಸ್ಕೊಳ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಹದ ಬರುತ್ತೆ ಹಿಟ್ಟು ಹಾಗಾಗಿ ನೋಡಿ ಈ ಥರ ಒಂದು 5 ನಿಮಿಷ ಈ ಥರ ಕೈಯಿಂದ ನಾನು ಪ್ರೆಸ್ ಮಾಡ್ತಾ ಮಾಡ್ತಾ ಕಲಸ್ಕೊಳ್ತಾ ಇದ್ದೀನಿ ನೋಡಿ ರವೆ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ ನೆನೆಯುತ್ತೆ ಹಾಗಾಗಿ ಸ್ವಲ್ಪ ನೀರು ಬೇಕು ನೀರು ಹಾಕ್ತಾ ಹಾಕ್ತಾ ನೋಡಿ ಈ ಹದದಲ್ಲಿ ನಾನು ಕಲಸ್ಕೊಂಡಾದಮೇಲೆ 1 ಚಮಚದಷ್ಟು ಎಣ್ಣೆ ಹಾಕಿ ಜಸ್ಟ್ ಲೈಟಾಗಿ 1 ನಿಮಿಷ ನೋಡಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನಾದ್ಕೊಂಡ್ರೆ ಸಾಕು ಈಗ ಕಲಸ್ಕೊಂಡಿರೋ ಹಿಟ್ಟನ್ನು 1/2 ಗಂಟೆ ನಾನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈಗ 1/2 ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಬಟ್ ಏನಾಗಿದೆ ಅಂದರೆ ಪೂರ್ತಿ ಗಟ್ಟಿಯಾಗಿದೆ ನೀವು ಮಾಡಬೇಕಾದ್ರೂ ಅಷ್ಟೇ ತುಂಬ ಗಟ್ಟಿಯಾಗಿಬಿಟ್ರೆ ಯಾಕೆ ಈ ಥರ ಆಯಿತು ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಳ್ಳೆ ಹದದಲ್ಲಿ 1-2 ನಿಮಿಷ ಈ ಥರ ಕಲಸ್ಕೊಳ್ಳಿ ಮತ್ತೆ ಮುಂಚೆ ಥರ ಅದು ಸಾಫ್ಟ್ ಆಗುತ್ತೆ ನೋಡಿ 1-2 ನಿಮಿಷ ಈ ಥರ ಕಲಸ್ಕೊಂಡ್ಬಿಟ್ರೆ ಹಿಟ್ಟು ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ ಯಾಕಂದರೆ ರವೆ ನೀರಿನಂಶ ಎಲ್ಲ ಹೀರ್ಕೊಂಡು ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ 1/2 ಗಂಟೆ ಆಗೋಷ್ಟೊತ್ತಿಗೆ ನೋಡಿ ಈಗ ಫೈನಲ್ ಆಗಿ ಹಿಟ್ಟು ರೆಡಿ ಆಯಿತು ಈಗ ನೋಡಿ ನಾನು ಇಷ್ಟು ಹಿಟ್ಟಲ್ಲಿ 2 ಸೈಜ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಬಂದಿದೆ ಹಿಟ್ಟು ಈಗ ಚೆನ್ನಾಗಿ ಇದನ್ನು ರೌಂಡ್ ಶೇಪ್ ಮಾಡ್ಕೊಂಡಾದಮೇಲೆ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮೇಲುಗಡೆ ಉದುರಿಸ್ಕೊಂಡು ಇದನ್ನು ಚೆನ್ನಾಗಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಲಟ್ಸ್ತಾ ಹೋಗಬೇಕು ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಅಷ್ಟು ತೆಳ್ಳಗೆ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂಚೂರು ದಪ್ಪ ಇರಬೇಕು ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಚೂರು ದಪ್ಪ ಇರಬೇಕು ಮತ್ತು ಪೂರ್ತಿ ದಪ್ಪನೂ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಅದನ್ನು ನೆನಪಿಟ್ಕೋಬೇಕು ತುಂಬ ದಪ್ಪ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಆಗಲ್ಲ ಹಾಗಾಗಿ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ನೀವು ಕಮ್ಮಿ ತೊಗೊಳ್ಳಿ ನಾನು ತೊಗೊಂಡಾಗ ಸ್ವಲ್ಪ ಜಾಸ್ತಿ ಆಗಿದೆ ಇದು ಅಕ್ಕಿ ಹಿಟ್ಟು ಏನು ಅಂಟ್ಕೊಳ್ಳಲ್ಲ ಆರಾಮಾಗಿ ಮಾಡ್ಕೋಬೋದು ಹಿಟ್ಟು ಚೆನ್ನಾಗಿ ನೆನೆದಿದೆ ರವೆ ಚಿಪ್ಸ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಟೈಮು ಏನಾದರೂ ಅದು ಬೇಕು ಇದು ಬೇಕು ಅಂತಿರ್ತಾರೆ ಏನು ಪ್ಲ್ಯಾನಿಂಗ್ ಇಲ್ಲ ಅಂದಾಗ ಅಥವಾ ಒಂದೇ ಥರ ಮಾಡಿಕೊಟ್ಟು ಮಕ್ಕಳಿಗೂ ಕೂಡ ಬೋರ್ ಆಗಿರುತ್ತೆ ಅಂಥ ಟೈಮಲ್ಲಿ ನೀವು ಡಿಫ್ರೆಂಟಾಗಿ ಇದನ್ನು ಮಾಡಿಕೊಡ್ಬೋದು ಈಗ ನೋಡಿ ನಾನು ಈಗ ನಾವು ಶಂಕರಪಾಳೆ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಅದೇ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಶೇಪಲ್ಲೂ ಬೇಕಾದರೂ ಮಾಡ್ಕೋಬೋದು ಇದಕ್ಕೆ ಇಂಗ್ರೀಡಿಯೆಂಟ್ಸು ಏನು ಜಾಸ್ತಿ ಬೇಕಾಗೋದಿಲ್ಲ ಆರಾಮಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಪಟ್ ಅಂತ ಮಾಡ್ಕೊಂಬಿಡ್ಬೋದು ಏನಪ್ಪ ತುಂಬಾ ಕೆಲಸ ಹಿಡಿಯುತ್ತೆ ಒಬ್ಬರೇ ಹೇಗೆ ಮಾಡೋದು ಅನ್ನೋ ಟೆನ್ಷನ್ನು ಬೇಕಾಗಿಲ್ಲ ಆರಾಮಾಗಿ ಈಗ ನಾವು ಚಪಾತಿ ಥರ ಲಟ್ಸ್ಕೊಂಡು ಈ ಥರ ಶೇಪ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಇದರಲ್ಲಿ ಇನ್ನೇನಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ದಿಢೀರಾಗಿ ರವೆ ಚಿಪ್ಸ್ ರೆಡಿ ಆಗಿಬಿಡುತ್ತೆ
ನೋಡಿ ಈ ಥರ ಸ್ಪೂನಿಂದ ಎಬ್ಸಿದ್ರೆ ಎಲ್ಲ ಬಿಡಿ ಬಿಡಿ ಆಗುತ್ತೆ. ಒಂದೊಂದೇ ತೆಗೆಯೋ ಬದಲು ಈ ಥರ ಸ್ಪೂನಿಂದ ಒಂದೇ ಸಾರಿ ಈ ಥರ ನಾವು ತೆಗೆದ್ರೆ ಎಲ್ಲ ಒಂದೇ ಸಾರಿ ಬಿಡಿ ಬಿಡಿ ಆಗಿಬಿಡುತ್ತೆ. ಈಗ ಈ ಪೀಸಸ್ನೆಲ್ಲ ನಾನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಕೂಡ ರವೆ ಇದ್ದೇ ಇರುತ್ತೆ, ಸೊ ಏನು ಹೊರಗಡೆ ತರೋ ಅವಶ್ಯಕತೆ ಇಲ್ಲ. ಹೊರಗಡೆಯಿಂದ ಯಾವುದೇ ಇಂಗ್ರೀಡಿಯೆಂಟ್ಸ್ನು ನಾವು ತಗೊಂಡು ಬರಬೇಕು ಅಂತ ಟೆನ್ಷನ್ನೇ ಇಲ್ಲ. ಚೀಪ್ ಆ್ಯಂಡ್ ಬೆಸ್ಟಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನಿಂದ ನಾವು ಮಾಡ್ಕೊಂಬಿಡ್ಬೋದು. ಹಾಗೆ ನೀವು ಜರ್ನಿ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಂತೂ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈಗ ನಾನು ನೋಡಿ ರವೆ ಚಿಪ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಕಾದಿರಬೇಕು, ಬಟ್ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಪೂರ್ತಿ ಕಾದಿರೋ ಎಣ್ಣೆಯಲ್ಲಿ ಜೋರು ಉರಿ ಇಟ್ಕೊಂಡು ನಾವೇನಾದರೂ ಫ್ರೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಹಸಿ ಹಸಿ ಹಾಗೆ ಉಳಿಯೋದ್ರಿಂದ ಕ್ರಿಸ್ಪಿ ಆಗೋದಿಲ್ಲ. ಸೊ ಹಾಗಾಗಿ ಕಾದಿರೋ ಎಣ್ಣೆಯಲ್ಲಿ ನಾನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ, ಫೋರ್ಕಿಂದ ನಾನು ಈ ಥರ ಮೇಲೆ ಕೆಳಗೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ನಾನು ಯಾವುದೇ ಕಲರ್ ಕೂಡ ಹಾಕಿಲ್ಲ ಇದಕ್ಕೆ. ನೋಡಿ, ಸ್ಪೂನಿಂದನೇ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನಾವು ದೊಡ್ಡ ಸ್ಪೂನಿಂದ ಏನಾದರೂ ಫ್ರೈ ಮಾಡ್ಕೊಳಕ್ಕೆ ಹೋಗಿಬಿಟ್ರೆ ಅಲ್ಲಲ್ಲೇ ಒಂಥರ ಒಂದಕ್ಕೊಂದು ಅಂಟ್ಕೊಳಕ್ಕೆ ಶುರು ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ತುಂಬ ಕಲರ್ ಚೇಂಜ್ ಆದ್ರೂ ಹೊತ್ತೋದಂಗೆ ಅನಿಸುತ್ತೆ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗಲೂ ಕೂಡ ಈ ಸ್ನ್ಯಾಕ್ಸನ್ನು ಮಾಡ್ಬೋದು. ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ನಾನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ರವೆ ಚಿಪ್ಸ್ನ ನೀವು ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಏನು ಹೇಳಿದ್ದೀನಲ್ಲ ಕ್ವಾಂಟಿಟಿ, ಅದನ್ನೇ ಡಬಲ್ ಮಾಡ್ಕೊಳ್ಳಿ ಅಥವಾ ತ್ರಿಬಲ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ತುಂಬಾ ತೆಳ್ಳಗಾದ್ರೂ ಮುರ್ದಂಗೆ ಮುರ್ದಂಗೆ ಆಗುತ್ತೆ. ಸೊ ನಾನು ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಆದ್ರೂ ಚೆನ್ನಾಗಿರಲ್ಲ. ಸೊ ಫೈನಲ್ಲಾಗಿ ನಮ್ಮ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ರವೆ ಚಿಪ್ಸ್ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಚಳಿಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಯಾರಿಗನ್ಸಲ್ಲ ಹೇಳಿ, ಅಂಥ ಟೈಮಲ್ಲಿ ಆರಾಮಾಗಿ ಈ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನಿ. ತುಂಬಾ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಏನೇನ್ಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.